ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಬುಧವಾರ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ರಕ್ಷಣಾ ಪಡೆಯ ಮುಖ್ಯಸ್ಥ ಬಿಪಿನ್ ರಾವತ್, ಹಿರಿಯ ರಕ್ಷಣಾ ಅಧಿಕಾರಿಗಳು ಸೇರಿದಂತೆ 13 ಜನರ ದುರ್ಮರಣಕ್ಕೆ ಭಟ್ಕಳದಲ್ಲಿ ಮಾಜಿ ಸೈನಿಕರ ಸಂಘ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಭಟ್ಕಳ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಹೋಗುವ ಸ್ಥಳದಲ್ಲಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ವಿಧಿವಶರಾದ ಸೈನಿಕರ ಭಾವಚಿತ್ರದ ಬಳಿ ದೀಪ ಬೆಳಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಂಡಿ ಪಕ್ಕಿಯವರು, ಬಿಪಿನ್ ರಾವತ್ ಅವರು ಭಾರತೀಯ ಮೂರು ಸೇನೆಯ ಅತ್ಯುನ್ನತ ಸ್ಥಾನದಲ್ಲಿದ್ದರು. ಅವರ ಅಧಿಕಾರದ ಅವಧಿಯಲ್ಲಿ ಭಾರತೀಯ ಸೇನೆ ಪ್ರಬಲವಾಗಿತ್ತು. ಅವರು ಹಾಗೂ ಅವರ ಪತ್ನಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿರುವುದು ತೀರಾ ನೋವಿನ ಸಂಗತಿ. ಅವರು ಬದುಕಿದ್ದರೆ ಭಾರತೀಯ ಸೇನೆ ಮತ್ತಷ್ಟು ಪ್ರಬಲವಾಗುತ್ತಿತ್ತು ಎಂದರು. ಆರ್ಮಿ ಸೇರ್ಪಡೆಯಾದರು, ಬಿಪಿನ್ ಸೇರ್ಪಡೆಯಾದರು, ಹಾಗೆ ಅವರ ಜೀವನ ಅವರ ಪ್ರಯಾಣ ಮುಂದುವರಿತಾ ಹೋಯಿತು. ಅಲ್ಲಿ ತಾನು ಮಾಡಬೇಕಂತ ಸಾಧನೆ ಇದೆ, ಸಾಧನೆ ನೋಡಿ ಅವರಿಗೆ ಬಹುಮಾನ ಕೊಡೋದಲ್ಲ, ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ರು. ಕರ್ತವ್ಯ ಮಾಡ್ತಾ ಮಾಡ್ತಾ ಏನೊಂದು ಹದಾಸು ಬಂತು, ಏನು ತೊಂದರೆಗಳು ಬಂತು, ಅದನ್ನೆಲ್ಲ ನಿಭಾಯಿಸಿ ದೇಶಕ್ಕೆ ಮಾದರಿಯಾಗಿ ಮುಂದೆ ಬೆಳೀತಾ ಹೋದರು. ಎಷ್ಟೋ ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಬಂದೂಕಾಗಲಿ, ಯಾರಿದ್ರೂ ಸಹ ಸದೃಢವಾದ ಎದೆಗಾರಿಕೆ ಬಿಪಿನ್ ರಾವತ್ ಅಂತ ಇತ್ತು. ಆ ಒಂದು ಹೆಮ್ಮೆ ಪುತ್ರವನ್ನು ಕಳೆದುಕೊಂಡು ಭಾರತ ಬಹಳ ದುಃಖತಪ್ತವಾಗಿದೆ. ಇದನ್ನು ಭರಿಸಲಿಕ್ಕೆ ದೇವರು ಜನರಿಗೂ ಸಹ ಅವರಿಗೂ ಸಹ ಅವ್ರ ಮರಣ ಅಪ್ಪಿದಂಥ ಮೂಲೆ ಯೋಧರಿಗೆ ಸಹ ನಾವು ದೇವರು ಕೇಳ್ಕೊಂಡು ಅಂದರೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ಮುಂದೆ ಇಂಥದೇ ಒಂದು ಘಟನೆ ಆಗಬೇಕಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂತಂದ್ರೆ, ಇನ್ನು ಮುಂದೆ ಇಂಥದ್ದೇನು ಆಗಬಾರ್ದು. ನಮ್ಮ ನಂತರ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಮಾತನಾಡಿ, ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ವಾಯುಸೇನೆ, ಭೂಸೇನೆ, ನೌಕಾಸೇನೆಯನ್ನು ಒಟ್ಟಾಗಿಸಿ ಸಮನ್ವಯತೆ ರಚಿಸಲಾದ ರಕ್ಷಣಾ ಪಡೆಯ ಮುಖ್ಯಸ್ಥರ ದುರ್ಮರಣ ದುಃಖಕರ ಸಂಗತಿಯಾಗಿದೆ ಎಂದರು. ಫಾರಿನ್ ಪಾಲಿಸಿ ಅನುಸಾರ ಅಥವಾ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಪ್ರಕಾರ ಫಾರ್ ದ ಫಸ್ಟ್ ಟೈಮ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ತ್ರಿವಳಿ ಅಂದರೆ ಮೂರರಲ್ಲೂ ಕೂಡ ಒಂದು ಸಮನ್ವಯ ಸಾಧಿಸಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿದಂಥ ವ್ಯಕ್ತಿಯರು ಅವರನ್ನ ನಾವು ಈ ರೀತಿ ಈ ಘಟನೆಯಲ್ಲಿ ಕಳ್ಕೊಂತೀವಿ ಅಂದರೆ ಸತ್ಯವಾಗಲೂ ಇದು ಒಂದು ನಮ್ಮ ರಾಷ್ಟ್ರಕ್ಕೆ ಆದಂಥ ಮತ್ತು ಎಲ್ಲರೂ ಇದನ್ನು ತುಂಬಾ ದುಃಖಕರವಾದಂಥ ಸಂಗತಿ ಇದು. ಸೊ ಈ ಬಗ್ಗೆ ಅವರ ಎಲ್ಲ ಕುಟುಂಬ ಅವರ ಶ್ರೀಮತಿಯಾದಂಥ ಮಧುಕಾಗಿರ್ಬೋದು ಹಾಗೂ ಇನ್ನೂ ಸಾಕಷ್ಟು ಆ ದುರ್ಘಟನೆಯಲ್ಲಿ ಯಾರು ಮರಣ ಹೊಂದಿರ್ತಾರೋ ಅವರೆಲ್ಲ ಇವತ್ತು ಈ ಶುಕ್ರಾಚರಣೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರು ಎಲ್ಲ ಕುಟುಂಬಸ್ಥರಿಗೆ ದೇವರು ಧೈರ್ಯ ಕೊಟ್ಟು ಅವರ ಈ ಲಾಸ್ನ ಬೇರ್ ಮಾಡೋವಂಥ ಶಕ್ತಿ ಕೊಡಲಿ ಅಂತ ನಾವೆಲ್ಲ ಇದು ಮಾಡಿ ಮರಣಾಚರಣೆ ಮಾಡ್ತೀವಿ. ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಮಾತನಾಡಿ, ಬಿಪಿನ್ ರಾವತ್ ನಿಷ್ಠಾವಂತರಾಗಿದ್ದು ಸೇನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದರು. ಅವರ ನಿಧನ ನಮ್ಮೆಲ್ಲರಿಗೂ ದುಃಖ ತಂದಿದೆ. ಅವರ ಜೊತೆಗೆ ನಾನು ಕೂಡ ಕೆಲಸ ಮಾಡಿದ್ದೇನೆ ಎಂದು ಸ್ಮರಿಸಿಕೊಂಡರು. 1978ರಲ್ಲಿ ಭಾರತೀಯ ಸೇನೆಯಲ್ಲಿ ಸೇನಾಧಿಕಾರಿಯಾಗಿ ಸೇರ್ಕೊಳ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಬೇರೆ ಬೇರೆ ತರದ ಸೇನೆಯಲ್ಲಿ ಬೇರೆ ಬೇರೆ ಸ್ಥಳದ ಹುದ್ದೆಗಳನ್ನು ಅಲಂಕರಿಸಿ ಆ ನಂತರ ನಮ್ಮ ಸೇನೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ COS ಅಂದರೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದು ಒಂದು ಉನ್ನತ ಹುದ್ದೆ. ಆ ನಂತರ ಯಾವುದೇ ಹುದ್ದೆ ಇರುವುದಿಲ್ಲ. ಆದರೂ ಸಹ ಅವರು ಆ ಹುದ್ದೆಯನ್ನು ಮೀರಿ CDS ಅನ್ನುವಂಥ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆ ಒಂದು ಹುದ್ದೆಯನ್ನು ಅಲಂಕರಿಸುವಂಥ ಒಂದು ಮಟ್ಟಕ್ಕೆ ತಮ್ಮ ಒಂದು ವೃತ್ತಿ ಜೀವನ ಹಾಗೂ ಆ ಒಂದು ಆರ್ಮಡ್ ಫೋರ್ಸ್ನಲ್ಲಿ ಸಾಧನೆಯನ್ನು ಅವರು ಮಾಡಿರ್ತಾರೆ. ಯಾಕಂದರೆ ನನಗೆ ಸ್ವಂತ ಅನುಭವ ಇದೆ. ನಾಗಾಲ್ಯಾಂಡಲ್ಲಿ 2015ನಲ್ಲಿ ಅವರು 3 ಕೋರ್ ಕಮಾಂಡಿಂಗ್ ಅಂದರೆ ಜನರಲ್ ಕಮಾಂಡಿಂಗ್ ಆಫೀಸರ್ ಅಂತ GOC 3 ಕೋರ್ ಅಂತ ನಾವು ಹೇಳ್ತೀವಿ. ನಾರ್ತ್ ಈಸ್ಟಲ್ಲಿ ನಾಗಾಲ್ಯಾಂಡ್ ದಿನಾಪುರದಲ್ಲಿ ಇರ್ತದೆ. ಅದೇ ಒಂದು 2015ನಲ್ಲಿ ನಾನು ಸಹ ಅಲ್ಲಿದ್ದೆ. ನಾನು ಅವರೊಂದಿಗೆ
सर्विस आ समय शूटी मणिपुर चांदेल डिस्ट्रिक्ट नमर मेले दाड़ी आगे ना नम सैनिक कल्कते अंडरग्रउंड एक्टिविटी नमर मेले दाड़ी मातर आ समय इवर जीओसी थ्री फोर आगे जनरल आफीसर कमांडर आगे बट इंसिडेंट इवर मेले वो अडवांस रिमार्क आगुंत संदर्भ इतना गए ये वो एआर अंत नम आर्मी भाषे अगर एरिया आफ रेस्पासीबिटी अंत आ एरिया आफ रेस्पासीबिटी इवर वो थ्री फोर कमांडिंग बरती आवधियल आव करा घटने अरे इनिडेंट नड़ी ना नमर नम सैनिक कल्कती आ नर और अदर वो रिवेजी वो वार सतत वार्ड प्लानिंग सक्सस् आन अदेन रिवेजे म्यान्मार देश तक म्यान्मार देश अगर म्यान्मार देश गम सैनिक देश नुग् आवटने के कारणीकर्तर अंडरग्रउंड एक्टिविटी और पुनः देश के मरण मेले म्यान्मार देश गए इवर वो अंडर स्ट्रांग लीडरशिपल अब नड़दीर्त आनंतर इवर वो मुंदी वृत्ति जीवन सरल अरे उन्नत हूं अलंकू सह सहकारिया तालूकिन माजी सैनिक नामधारी समाज अध्यक्ष कृष्ण नायक करावली कावलु पड़या सीपीआई दिनेश नायक मुंडल्ली सुधाकर नायक रामनाथ बलगार शंकर शेट्टी श्रीधर नायक असरकेरी ईश्वर नायक निवृत्त सैनिक रामा नायक सिद्धार्थ शिक्षण संस्थेय अर्चना हागू विविध संघटनेय प्रमुखरु सार्वजनिकरु पाल्गोंडिद्दरु विधान परिषत् चुनावणेय मतदान प्रक्रिये शुक्रवार पूर्णगोंडिद्दु कुमटा तालूकिनल्ली शेकडा 99.71% मतदान दाखलागिदे ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ಮತಗಳನ್ನೇ ಅವಲಂಬಿಸಿರುವ ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಕುಮಟಾ ತಾಲೂಕಿನಲ್ಲಿ ಶಾಂತಿಯುತವಾಗಿ ನಡೆಯಿತು ತಾಲೂಕಿನಲ್ಲಿ ಪುರಸಭೆ ಕಚೇರಿ ಸೇರಿದಂತೆ ಒಟ್ಟು 23 ಮತಗಟ್ಟೆಗಳಲ್ಲಿ ಇಂದು ಬೆಳಗ್ಗೆ 7ರಿಂದ ಆರಂಭವಾದ ಮತದಾನ ಮಧ್ಯಾಹ್ನದ ಸಮಯದಲ್ಲಿ ಬಿರುಸುಗೊಂಡಿದ್ದು ಸಾಯಂಕಾಲ 4 ಗಂಟೆಗೆ ಮುಗಿಯಿತು ಒಟ್ಟು 343 ಮತದಾರರಿದ್ದು ಅದರಲ್ಲಿ ಅಳಕೋಡ್ ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯೆಯೋರ್ವಳನ್ನು ಹೊರತುಪಡಿಸಿ ಉಳಿದ 342 ಮತದಾರರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ಇನ್ನು ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮೀಸಲಾತಿ ಸಂಬಂಧ ಉಂಟಾದ ಗೊಂದಲದಿಂದ ಅವಿರೋಧವಾಗಿ ಆಯ್ಕೆಯಾದ ಬರ್ಗಿ ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮಿಗೊಂಡ ಅವರಿಗೆ ಅಧಿಕಾರಿ ಅವರು ಮತದಾನದ ಹಕ್ಕು ನೀಡಿದ್ದರಿಂದ ಅವರು ಕೂಡ ಇಂದು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು ಪರಿಷತ್ ಚುನಾವಣೆ ಇವತ್ತು ನಡೆಯತಾ ಇದೆ ನಮ್ಮ ಜಿಲ್ಲೆಯಿಂದ ನಮ್ಮ ಪಕ್ಷದ ವತಿಯಿಂದ ಶ್ರೀ ಗಣಪತಿ ಉಳ್ವೇಕರ್ರವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವತ್ತು ನಾವು ನನಗೆ ಕುಂಟಾ ಪುರಸಭೆಯಲ್ಲಿ ವೋಟ್ ಮಾಡುವಂತ ಒಂದು ಅವಕಾಶ ಇತ್ತು ಹಾಗಾಗಿ ನಾನು ನಮ್ಮ 23 ಸದಸ್ಯರಲ್ಲಿ 17 ಪುರಸಭಾ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯಿಂದಿದ್ದಾರೆ 16 ನಮ್ಮ ಪಕ್ಷದ ಚಿಹ್ನೆ ಮೇಲೆ ಆಯ್ಕೆಯಾದಂಥವರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಭಾರತೀಯ ಜನತಾ ಪಾರ್ಟಿ ವತಿಯಿಂದಲೇ ಇವತ್ತು ಅಧಿಕಾರವನ್ನು ಚಲಾವಣೆಯನ್ನು ಮಾಡ್ತಾ ಇದ್ದೀರ ಇವತ್ತು ಕುಮಟಾದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬಂದು ದೇವಸ್ಥಾನ ವೆಂಕಟರಮಣ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಓಟನ್ನು ಚಲಾವಣೆ ಮಾಡುವಂಥದ್ದನ್ನು ಮೊದಲನೇದಾಗಿ ನಾನೇ ಮಾಡಿದ್ದೇನೆ ಶಾಸಕನಾಗಿ ನನಗೆ ಪುರಸಭೆಯಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಮತ್ತು ಇಡೀ ಕುಮಟಾ ಮತದಾರ ಕ್ಷೇತ್ರದಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲ ಪಂಚಾಯತ್ಕ್ಕೂ ನಾನು ಭೇಟಿ ಕೊಟ್ಟಿದ್ದೇನೆ ಎಲ್ಲ ಕಡೆಯೂ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 340ರಲ್ಲಿ ನಮಗೆ 250 ಮತ ಬೀಳುವ ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ ಮತ್ತು ಅದರ ಬಗ್ಗೆ ನಮ್ಮ ಸಂಘಟನೆ ಬಹಳ ವ್ಯವಸ್ಥಿತವಾಗಿ ಎಲ್ಲ ಕಡೆ ಅವರೂ ಸಹ ನನ್ನ ಜೊತೆಗೆ ಮತ್ತು ಬೇರೆ ಬೇರೆಯಾಗಿ ಅಲ್ಲಿ ಹೋಗಿ ಆ ಮತದಾರರನ್ನು ಭೇಟಿ ಮಾಡಿ ಯಾಕಾಗಿ ಪಕ್ಷಕ್ಕೆ ಓಟ್ ಕೊಡಬೇಕು ಅನ್ನುವಂಥದ್ದನ್ನು ಅವರಿಗೆಲ್ಲ ಸರಿಯಾಗಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲ ನಮ್ಮ ಪಕ್ಷದ ಹಿತೈಷಿಗಳಾಗಿ ಏನು ಇವತ್ತು ಪಕ್ಷದ ಚಿಹ್ನೆ ಇಲ್ಲದೇ ಇದ್ದರೂ ಗ್ರಾಮ ಪಂಚಾಯತ್ನಲ್ಲಿ ಅವರೆಲ್ಲ ನಮ್ಮ ಪಕ್ಷದ ಹಿತೈಷಿಗಳಾಗಿ ಇನ್ನೂ ನಮ್ಮ ಜೊತೆ ಇದ್ದರು ಈಗಲೂ ನಮ್ಮ ಜೊತೆ ಅವರು ಇದ್ದಾರೆ ಹೀಗಾಗಿ ನಮಗೆ
ಖಂಡಿತ ಹೋಗಿ ಗಣಪತಿ ಉಳಬೇಕಾದ ಅವರ ಗೆಲುವು ನಿಶ್ಚಿತ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ। ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಮತಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದ ಕಾರ್ಯಾಲಯದಿಂದ ಪಟ್ಟಣ ಪಂಚಾಯತ್ ಸದಸ್ಯರೊಂದಿಗೆ ತೆರಳಿ ಪಟ್ಟಣ ಪಂಚಾಯತ್ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು। ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ನಮ್ಮ ಅಭ್ಯರ್ಥಿ ಗಣಪತಿ ಉಳವೇಕರ್ ಅವರು ಮೊದಲ ಸುತ್ತಿನ ಮತ ಎಣಿಕೆಯಲ್ಲಿ ಜಯಗಳಿಸುವುದರ ಮೂಲಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಲಿದ್ದಾರೆ ಎಂದರು। ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸುನಂದಾ ದಾಸ್, ಉಪಾಧ್ಯಕ್ಷ ಶ್ಯಾಮಲಿ ಪಾಟಣ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮಿತ ಅಂಗಡಿ, ಪ್ರಮುಖರಾದ ವಿಜಯ್ ಮಿರಾಶಿ, ಮಂಡಲ ಉಪಾಧ್ಯಕ್ಷ ಶಿರೀಶ್ ಪ್ರಭು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು। ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ। ಹಲವು ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ದಂಪತಿಗಳಿಗೆ ದಾಂಡೇಲಿಯಲ್ಲಿ ಗೌರವಪೂರ್ಣ ಸನ್ಮಾನ। ಕನ್ನಡ ಜಿಲ್ಲೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಜಿಲ್ಲೆ, ಹಾಗಾಗಿ ಸಹಜವಾಗಿಯೇ ಇಲ್ಲಿಯ ಸಾಹಿತ್ಯಿಕ ಚಟುವಟಿಕೆಗಳ ಹೆಚ್ಚಿನ ಹೊಣೆ ಸಾಹಿತ್ಯ ಪರಿಷತ್ತಿನ ಮೇಲಿರುತ್ತದೆ। ಕೆಲ ವರ್ಷ ಆ ನಿರೀಕ್ಷೆ ಹುಸಿಯಾಗಿದೆ, ಆದರೆ ಇದೀಗ ಬಹುನಿರೀಕ್ಷೆಯನ್ನಿಟ್ಟುಕೊಂಡು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರು ಬಿಎನ್ ವಾಸರೆಯವರನ್ನು ದಾಖಲಾರ್ಹ ಮತಗಳಿಂದ ಆಯ್ಕೆ ಮಾಡಿದ್ದಾರೆ। ನನಗೂ ಸಹ ವಾಸರೆಯವರು ಸಮರ್ಥವಾಗಿಯೇ ಪರಿಷತ್ತನ್ನು ಮುನ್ನಡೆಸುತ್ತಾರೆಂಬ ವಿಶ್ವಾಸವಿದೆ। ಎಲ್ಲ ಸಾಹಿತ್ಯಿಕ ಚಟುವಟಿಕೆಗಳ ಜೊತೆಗೆ ಮನುಷ್ಯ ಪ್ರೀತಿಯ ಕೆಲಸ ಸಾಹಿತ್ಯ ಪರಿಷತ್ತಿನಿಂದ ನಡೆಯುವಂತಾಗಲಿ ಎಂದು ಹಿರಿಯ ಸಾಹಿತಿ ಸಂಸ್ಕೃತಿ ಚಿಂತಕ ಸುಬ್ರಾಯ್ ಮತ್ತಿಹಳ್ಳಿ ನುಡಿದರು। ಅವರು ದಾಂಡೇಲಿಯಲ್ಲಿ ಗೆಳೆಯರ ಬಳಗ, ದಾಂಡೇಲಿ ಪ್ರೆಸ್ ಕ್ಲಬ್, ಕರ್ನಾಟಕ ಸಂಘ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಎಸ್ಕಾರ್ಡ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಹಲವು ಸಮುದಾಯ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಎನ್ ವಾಸರೆಯವರ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು। ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಜಾತೀಯತೆಯನ್ನು ಮೀರಿ ನಡೆದಿದೆ, ರಾಜ್ಯದಲ್ಲಿಯೇ ದಾಖಲೆಯ ಮತಗಳ ಅಂತರದ ಗೆಲುವಾಗಿರುವುದು ಗಮನಾರ್ಹ, ಹಾಗಾಗಿ ಈ ಗೆಲುವು ಅವರ ಹೊಣೆಗಾರಿಕೆಯನ್ನು ಹೆಚ್ಚಿಸಿದೆ ಎಂದ ಮತ್ತಿಹಳ್ಳಿಯವರು, ವಾಸರೆಯವರು ಚುನಾವಣೆಯುದ್ದಕ್ಕೂ ಯಾರ ಬಗ್ಗೆಯೂ ಯಾವ ಆಕ್ಷೇಪದ ಮಾತನಾಡದೆ ಸಜ್ಜನಿಕೆಯಿಂದ ಮತಯಾಚಿಸಿದ್ದು ವಿಶೇಷವಾಗಿತ್ತು, ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ಮಾದರಿಯಾಗಿತ್ತು, ಅದೂ ಕೂಡ ಅವರ ಗೆಲುವಿನ ಅಂತರದ ಹೆಚ್ಚಳಕ್ಕೆ ಕಾರಣವಾಗಿತ್ತು ಎಂದರು। ಕನ್ನಡ ಭಾಷೆ ಹೃದಯದ ಭಾಷೆಯಾಗಿರಬೇಕು, ಅದು ಜಾತಿ ಧರ್ಮಕ್ಕೆ ಅಂಟಿಕೊಳ್ಳಬಾರದು, ಕರ್ನಾಟಕದಲ್ಲಿದ್ದ ಎಲ್ಲಾ ಜಾತಿ ಸಮುದಾಯದವರು ಕನ್ನಡವನ್ನು ಬಳಸಬೇಕು, ಪ್ರೀತಿಸಬೇಕು, ಕನ್ನಡ ವಿಶ್ವಮಾನ್ಯತೆಯನ್ನು ಹಲವು ವಿಶ್ವ ದಾಖಲೆಯನ್ನು ಮಾಡಿದಂತಹ ಭಾಷೆಯಾಗಿದೆ, ಈ ಭಾಷೆಯ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಜಾತಿ ಮತವನ್ನು ಮೀರಿ ನಡೆಯುವಂತಾಗಲಿ, ವಾಸರೆಯವರ ಸಾರಥ್ಯದಲ್ಲಿ ಅದು ಆಗುತ್ತದೆ ಎಂಬ ನಂಬಿಕೆಯಂತೂ ಇದೆ ಎಂದರು। ಹೇಗೆ ಒಂದು ಧರ್ಮ ಸ್ಥಾಪನೆ ಮಾಡಿದವರು ಹಾಗೆ ಒಂದು ಹಂತದಲ್ಲಿ ಕೋಮಾ ಸ್ಟೇಜಿಗೆ ಬಂದಂತಹ ಸಾಹಿತ್ಯ ಪರಿಷತ್ತಿಗೆ ಜೀವ ತುಂಬಿದಂತಹ ಈ ದಾಂಡೇಲಿ ನಗರದ ಕನ್ನಡ ಬಂಧುಗಳಿಗೆ ಉತ್ತರ ಕನ್ನಡ ಜಿಲ್ಲೆ ಗೌರವವಾದಂತಹ ಕೃತಜ್ಞತೆಯಿಂದ ನಾನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ। ವಾಸರೆ ಇಷ್ಟು ದೊಡ್ಡ ಕೆಲವನ್ನು ಪಡಿತಾರೆ ಅಂತ ನನಗೆ ಬಂದಿಸಿಯೂ ಇರಲಿ, ನಾನು ಸುಮಾರು ಒಂದು 50 ಜನರಿಗೆ ವಾಸರೆಯವರ ಪರವಾಗಿ ಓಟ್ ಹಾಕಿ ಅಂತ ಕೇಳ್ಕೊಂಡಿದ್ದೇನೆ। ನನಗೆ 70 ಜನ ಫೋನ್ ಮಾಡಿದ್ರು, ಅದರಲ್ಲಿ 65 ಜನ ವಾಸರೆಯವರಿಗೆ ನೀವು ಓಟ್ ಹಾಕಬೇಕು ಅಂತ ನನಗೆ ಕೇಳ್ಕೊಂಡಿದ್ದಾರೆ। ಸುಮಾರು 1-2 ವಾರಗಳಷ್ಟು ಕಾಲ ನಮ್ಮ ಜಿಲ್ಲೆಯಲ್ಲಿ ಅದು ಎಂಥ ಸಂಚಲನ ಮೂಡಿಸಿತ್ತು ಅಂದರೆ ಎಲ್ಲಿ ನೋಡಿದರೂ ವಾಸರೆ 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 ವಾಸರೆ, ಪಾಟೀಲರು ಹೇಳಿದ್ರಲ್ಲ ವಾಸರೆ ವರ್ಣನೆಯನ್ನ, ಅದು ಎಷ್ಟು ಆಸರೆಯಾಗಿತ್ತು, ನಮ್ಮ ಒಂದು ಬಹುದೊಡ್ಡ ಸಾಕ್ಷಿಯಾಗಿ ಈ ಪರಿಣಾಮ ಕೊಡುತ್ತದೆ। ವಾಸರೆಯವರ ಇಲೆಕ್ಷನ್ ಪ್ರಚಾರವೂ ಕೂಡ ಇಷ್ಟು ಮಾನವೀಯವಾಗಿ ಇಷ್ಟು ಸ್ನೇಹಪೂರ್ಣವಾಗಿ ಒಂದೇ ಒಂದು ಕೆಟ್ಟ ಶಬ್ದಗಳಾಗಲಿ ಅಥವಾ ನೆಗೆಟಿವ್ ವರ್ಡ್ ಆಗಲಿ ಬರದೇನೆ ಅತ್ಯಂತ ಮಾನವೀಯವಾದ ನೆಲೆಯಲ್ಲಿ ಪ್ರಚಾರ ಕೂಡ ಮಾದರಿಯಾಗಿದೆ। ಇಡೀ ರಾಜ್ಯದಲ್ಲಿ ದಾಖಲೆಯಾದಂತೂ ಈ
ಉತ್ತರ ಕನ್ನಡ ಜಿಲ್ಲೆಯ ಈ ಚುನಾವಣೆಗೆ ಮತ್ತು ಇದೇ ರೀತಿ ದಾಖಲೆ ಮಾಡಿದ ರಾಜ್ಯ ಚುನಾವಣೆ. ಹಾಗಾಗಿ ನನ್ನ ಮೊದಲನೆಯ ಬೇಡಿಕೆ ಯಾವುದು ಅಂದರೆ ಸಾಹಿತ್ಯ ಪರಿಷತ್ತಿನಲ್ಲಿ ಉಪಾಧ್ಯಕ್ಷ ಸ್ಥಾನ ಇಲ್ಲ, ಈ ವರ್ಷ ಉಪಾಧ್ಯಕ್ಷ ಸ್ಥಾನವನ್ನು ಜನರೇ ಆಯ್ಕೆ ಮಾಡಿಕೊಂಡು. ಮುಖ್ಯ ಅತಿಥಿಗಳಾಗಿದ್ದ ಡಿವೈಎಸ್ಪಿ ಕೆಎಲ್ ಗಣೇಶ್ ರವರು ಮಾತನಾಡಿ, ಒಬ್ಬ ಪತ್ರಕರ್ತನಾಗಿಯೂ ಏನೆಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳನ್ನು ಮಾಡಬಹುದು ಎಂಬುದಕ್ಕೆ ವಾಸರೆಯವರೇ ನಿದರ್ಶನವಾಗಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷತೆ ಅವರ ಅರ್ಹತೆಗೆ ಸಂದ ಗೌರವವಾಗಿದೆ ಎಂದರು. ಪೌರಾಯುಕ್ತ ರಾಜಾರಾಮ್ ಪವಾರ್ ಮಾತನಾಡಿ, ನಾಡು ನುಡಿ ಸಂಘಟನೆಯ ವಿಚಾರದಲ್ಲಿ ವಾಸರೆಯವರ ಕಾರ್ಯಗಳನ್ನು ನಾವು ಕಂಡವರಾಗಿದ್ದೇವೆ. ಅವರಲ್ಲಿ ಸಂಘಟನೆಯ ಚಾತುರ್ಯತೆ ಇದೆ. ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ತು ಗಟ್ಟಿಯಾಗಿ ಬೆಳೆಸಲು ನಾವೆಲ್ಲ ಅವರಿಗೆ ಜೊತೆಯಾಗೋಣ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು, ಅಂಕೋಲೆ ನನ್ನ ಜನ್ಮಭೂಮಿ, ದಾಂಡೇಲಿ ಕರ್ಮಭೂಮಿ. ಅಂಕೋಲೆಯು ಉಸಿರು ಕೊಟ್ಟ ನೆಲ, ದಾಂಡೇಲಿ ಹೆಸರು ಕೊಟ್ಟ ನೆಲ. ಹಾಗಾಗಿ ದಾಂಡೇಲೆಯ ಜನರ ಪ್ರೀತಿಯನ್ನು, ಅವರು ನನ್ನ ಮೇಲಿಟ್ಟ ವಿಶ್ವಾಸವನ್ನು, ದಾಂಡೇಲಿ ನನಗೆ ಕೊಟ್ಟ ಬದುಕನ್ನು ಮರೆಯಲಾಗದ್ದು. ಈ ಚುನಾವಣೆಯಲ್ಲಿ ದಾಂಡೇಲಿಗರು ಹಾಗೂ ಇಡೀ ಉತ್ತರ ಕನ್ನಡ ಜಿಲ್ಲೆ ನನಗೆ ತೋರಿದ ಬೆಂಬಲದ ಋಣವನ್ನು ತೀರಿಸಲಾಗದ್ದು. ಇಂದು ಇಡೀ ಉತ್ತರ ಕನ್ನಡ ಜಿಲ್ಲೆ ನನ್ನ ಮೇಲೆ ವಿಶ್ವಾಸವಿಟ್ಟು ದಾಖಲೆಯ ಮತ ನೀಡಿ ಗೆಲ್ಲಿಸಿದ್ದಾರೆ. ನನ್ನ ಜಿಲ್ಲೆಯಲ್ಲಿ ಕನ್ನಡದ ಕೆಲಸ ಮಾಡುವ ಅವಕಾಶ ನೀಡಿದ್ದಾರೆ. ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುವೆ. ಅದಕ್ಕೆ ಎಲ್ಲರ ಸಹಕಾರದ ಅಗತ್ಯವಿದೆ. ನಾನು ಮೈಮರೆಯದ ಹಾಗೆ ತಾವೆಲ್ಲರೂ ನನ್ನ ತಪ್ಪುಗಳು ಕಂಡಾಗ ತಿದ್ದುತ್ತಿರಬೇಕು ಎಂದರು. ಚುನಾವಣೆಯ ವೇಳೆ ನನ್ನ ಬಗ್ಗೆ ಕೆಲವರು ವೈಯಕ್ತಿಕವಾಗಿ ಸಾಕಷ್ಟು ಅಪಪ್ರಚಾರ ಮಾಡಿದರು. ಆದರೆ ನಾನು ಎಲ್ಲಿಯೂ ಅದಕ್ಕೆ ಪ್ರತಿಕ್ರಿಯಿಸಿಲ್ಲ, ಯಾರ ಬಗ್ಗೆಯೂ ಮಾತನಾಡಿಲ್ಲ. ಯಾಕೆಂದರೆ ಇದು ಸಾಹಿತ್ಯ ಪರಿಷತ್ತಿನ ಚುನಾವಣೆಯಾಗಿತ್ತು. ಅದರ ಘನತೆಯನ್ನು ಮೀರಿ ಚುನಾವಣೆ ಎದುರಿಸುವುದು ಸರಿಯಾದುದಲ್ಲ ಎಂಬ ಅರಿವು ನನಗಿತ್ತು. ನನ್ನ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಿಕೊಂಡು ಹೋದವರಿಗೆ ಅವರು ನಂಬಿರುವ ದೇವರು ಒಳ್ಳೆಯದು ಮಾಡಲೆಂದು ಹೇಳಿ ತನ್ನ ದಾರಿಯಲ್ಲಿ ನೆರವಾದವರನ್ನು ನೆನೆಸಿಕೊಂಡರು. ನಾನು ಕನ್ನಡದ ಪರಿಚಾರಕನಾಗಿರುತ್ತೇನೆಯೇ ಹೊರತು ಅಧ್ಯಕ್ಷ ಎಂಬ ಹಮ್ಮಿನಿಂದಿರುವುದಲ್ಲ. ನನ್ನ ಮುನ್ನೋಟಗಳನ್ನು ಸಾಕಾರಗೊಳಿಸಲು ಜಿಲ್ಲೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಂಘಟಿಸುವ ಮೂಲಕ ಜಿಲ್ಲೆಯ ಜನರ 3 ದಶಕಗಳ ಕನಸು ನನಸಾಗಿಸಲು ಸಂದರ್ಭ ಬಂದರೆ ಜೋಳಿಗೆ ಹಿಡಿಯಲು ಸಿದ್ಧನಿದ್ದೇನೆ ಎಂದರು. ದೂರದ ಅಂಕೋಲೆ ದೂರದ ದಾಂಡೇಲಿ ದಾಂಡೇಲಿ ಅಂದ್ರೆ ನಮಗೆ ಆವಾಗ ನಿಜಕ್ಕೂ ಕೂಡ ಒಂದು ಭಯ, ಅದೊಂದು ಕಾಡು ಅನ್ನೋದು. ಅದರ ಜೊತೆಗೆ ಹೇಳ್ಕೊಳಕ್ಕೆ ಮುಜುಗರ ಇಲ್ಲ, ನಾವು ಆ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದಲ್ಲಿ ಒಳಗೋಗ್ಬಿಟ್ಟಿದ್ವಿ, ಅಷ್ಟು ರೀತಿಯಲ್ಲಿ ಹ್ಯಾಕ್ ಬರೋದು ಅನ್ನುವ ಅಂಜಿಕೆಯನ್ನು ಕೂಡ ಇತ್ತು. ಬಿಟ್ಟು ಬರೋದು ಹೇಗೆ ಅಂತ ಹೇಳಿ ಮದುವೆ ಆಗಿರಲಿಲ್ಲ, ಹಾಗಾಗಿ ಹೋಗೋದಿಲ್ಲ, ಇಲ್ಲೇ ಇದ್ರೆ ಬೆಳೆಯೋದಿಲ್ಲ, ನೀನು ಇಲ್ಲೇ ಇದ್ರೆ ಬೆಳೆಯೋದಿಲ್ಲ, ನನ್ನ ಬಿಟ್ಟು ನೀ ದೂರ ಹೋದ್ರೆ ನಿಜಕ್ಕೂ ನೀ ಬೆಳಿತೀಯ ಅಂತ ಹೇಳಿದ್ರು. ಆ ಮಾತನ್ನ ಕೇಳ್ಕೊಂಡು ಅಂಕೋಲ ಬಸ್ ಸ್ಟ್ಯಾಂಡಿಗೆ ಹೋದೆ. ನಾನು ಏನ್ ಮಾಡೋದು ಅಂತ ಹೇಳಿ ವಿಚಾರ ಮಾಡ್ಬೇಕು ಅಂತ ಹೇಳಿ ಕಾರವಾರದಿಂದ ಅಂಕೋಲಿಗೆ. ಅಲ್ಲಿ ಸಿಕ್ಕವರು ನನಗೆ ಅಮ್ಮೆಂಬಾಳ ಆನಂದ್ ಸರ್ ಅವರು. ನಾನು ಇದನ್ನು ನೆನೆಸ್ಕೊಳ್ಬೇಕಾಗ್ತದೆ ಸರ್, ಹೀಗೀಗ ಅಂತ ಹೇಳಿದರೆ ನಾನು ಅಂದ್ರೆ ನನಗೆ ಅವತ್ತು ಬದುಕಿನ ಅನಿವಾರ್ಯತೆ ಇತ್ತು. ಕಾಲೇಜು ಮುಗಿಸಿ ಏನೇನೋ ಆಗಿ ಒಂದಿಷ್ಟು ಕೈಯಲ್ಲಿ ಹಣ ಎಲ್ಲ ಖರ್ಚು ಮಾಡ್ಕೊಂಡು ಏನೇನೋ ಆಗಿತ್ತು. ಆ ಸಂದರ್ಭದಲ್ಲಿ ಅಮ್ಮೆಂಬಾಳ ಆನಂದ್ ಸರ್ ಹತ್ರ ಹೇಳಿದೆ, ಅವರು ಬಹುಶಃ ಈ ನಮ್ಮ ಜಿಲ್ಲೆಯ ಒಂದು ಏನು ಪತ್ರಕರ್ತರಿಗೆ ಒಂದು ಮಾದರಿಯಾಗಿರುವಂತಹ ವ್ಯಕ್ತಿತ್ವ. ಅವರತ್ರ ಹೇಳ್ಕೊಂಡೆ, ಒಂದು ಮಾತನ್ನ ಹೇಳಿದ್ರು, ಕೆಲಸ ಒಳ್ಳೇದು ಬದುಕು ಕಷ್ಟದ್ದು ಅಂತೇಳಿ. ಈಗ ಕೂಡ ನನ್ಗೆ ನೆನಪಿದೆ, ಅವ್ರನ್ನ ಕಂಡಾಗ ಹೇಳ್ತಾ ಇರ್ತೀನಿ ಸರ್ ನೀವು ಹೇಳಿದ್ದೆ ಮಾತು ಅಂತೇಳಿ. ಇವತ್ತು ತಾನೇ ಅವ್ರ ಪತ್ರ ಬಂದಿದೆ ನನಗೆ, ಶುಭ ಹಾರೈಸಿ. ಅಲ್ಲಿಂದ ಈ ಕಡೆ ಮನಸ್ಸು ಗಟ್ಟಿ ಮನಸ್ಸು ಮಾಡಿ ಬಂದೆ ಮಂಗಳೂರು ಬಸ್ ಬಂದೆ. ಹತ್ತು ಬಂದವನ್ನ ಬಹುಶಃ ಒಂದು ಪ್ಲಾಸ್ಟಿಕ್ ಎಂಟಾಣೆಯ ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಪ್ಯಾಂಟ್ ಒಂದು ಶರ್ಟ್ ಅನ್ನು ಹಾಕೊಂಡು ದಾಂಡೇಲಿಗೆ ಬಂದು ಹೇಳಿದವನು. ನನಗೆ ದಾಂಡೇಲಿ ಎಲ್ಲವನ್ನು ಕೊಡುತ್ತು, ನನಗೆ ಏನನ್ನು ಇದನ್ನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಈ 20 ವರ್ಷದ ನನ್ನ ದಾಂಡೇಲಿಯ ಬದುಕಿನಲ್ಲಿ ದಾಂಡೇಲಿ ನನಗೆ ಎಲ್ಲವನ್ನ ಕೊಡ್ತು. ಅಂಕೋಲೆಯಲ್ಲಿ ಹುಟ್ಟಿದೆ ಸರ್, ಹೇಳ್ದಂಗೆ ಅಂಕೋಲ ತಾಲೂಕು ಅಷ್ಟೇ ಇಲ್ಲ, ನನ್ನ ಊರು ವಾಸರೆ ಕೂಡ 16 ಸ್ವಾತಂತ್ರ್ಯ ಯೋಧರನ್ನು ಹೊಂದಿರತಕ್ಕಂತ ಒಂದು ಪುಣ್ಯ ನೆಲ ಅದು. ಆ ನೆಲದಲ್ಲಿ ಹುಟ್ಟಿದವನು. ಆರಂಭದಿಂದಲೇ ಏನು ಗೊತ್ತಿಲ್ಲ, ಕನ್ನಡ ಶಾಲೆಗೆ ಹೋಗುವಾಗಲೇ ನನಗೊಂದರ ನಾಯಕತ್ವದ ಇದು ಕನ್ನಡ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಅವಾಗಲೇ ನಮಗೆ ಗುರುಗಳು ಏನು ಮಂತ್ರಿಮಂಡಲವನ್ನು ರಚನೆ ಮಾಡ್ತಿದ್ರು, ಮುಖ್ಯಮಂತ್ರಿಯನ್ನು ಮಾಡ್ತಿದ್ರು. ಅವಾಗಲೇ ಅಲ್ಲಿಗೆ ನಿಂತು ಆಯ್ಕೆ ಆಗಿದ್ದೆ ಗೊತ್ತಿಲ್ಲ. ಅಲ್ಲಿಂದ ಯುವಕ ಸಂಘ ಯುವಜನ ಸಂಘಟನೆ. ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಯುಎಸ್ ಪಾಟೀಲ್, ರೋಟರಿ ಕ್ಲಬ್ನ ಅಧ್ಯಕ್ಷ ಯೋಗೇಶ್ ಸಿಂಗ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಉದಯ್ ಶೆಟ್ಟಿ,
ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ, ಗೆಳೆಯರ ಬಳಗದ ಕೀರ್ತಿ ಗಾಂವ್ಕರ್, ಮೋಹನ್ ಹಲವಾಯಿ, ಸಾಹಿತಿ ಡಾಕ್ಟರ್ ಆರ್ಜಿ ಹೆಗಡೆ, ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಮುರ್ತುಜಾ ಹುಸೇನ್, ಆನೆಹೊಸೂರ್ ಮುಂತಾದವರಿದ್ದರು. ಕಾರ್ಯಕ್ರಮದಲ್ಲಿ ನಗರದ 50ಕ್ಕೂ ಹೆಚ್ಚು ಸಂಘ ಸಂಸ್ಥೆಯವರು ಬಿಎನ್ ವಾಸರೆಯವರನ್ನು ಅಭಿನಂದಿಸಿ ಸನ್ಮಾನಿಸಿದರು. ಭಟ್ಕಳ ತಾಲೂಕಿನ ಮಾವಿನಕುರುವೆ ಬಂದರು ಪ್ರದೇಶದಲ್ಲಿ ತುಂಬಿಕೊಂಡಿರುವ ಹೂಳಿನಿಂದಾಗಿ ದಕ್ಕೆಯಂಚಿನಲ್ಲಿ ಕಳೆದ ಕೆಲವು ದಿನಗಳಿಂದ ನೀರಿನ ಪ್ರಮಾಣದಲ್ಲಿ ಭಾರೀ ಇಳಿತ ಕಂಡುಬಂದಿದೆ. ಇದರ ಪರಿಣಾಮವಾಗಿ ಬಂದರಿನಲ್ಲಿ ಲಂಗರು ಹಾಕಿದ್ದ ಬೋಟುಗಳು ಒಂದಕ್ಕೊಂದು ಡಿಕ್ಕಿಯಾಗಿ ಹಾನಿಯಾಗಿದೆ. ಅನೇಕ ವರ್ಷಗಳಿಂದ ಬಂದರು ದಕ್ಕೆಯಲ್ಲಿ ತುಂಬಿಕೊಂಡಿರುವ ಟನ್ಗಟ್ಟಲೆ ಹೂಳಿನ ಹಿನ್ನೆಲೆ ಪ್ರತಿ ವರ್ಷ ಡಿಸೆಂಬರ್ ವೇಳೆ ನೀರಿನ ಪ್ರಮಾಣ ಇಳಿಕೆಯಾಗಿ ನಿಲ್ಲಿಸಿಟ್ಟ ಬೋಟ್ಗಳಿಗೆ ಹಾನಿ ಸಂಭವಿಸುತ್ತಿದೆ. ಬೋಟ್ ಮಾಲೀಕರು, ಮೀನುಗಾರರು, ಇಲಾಖೆಯ ಅಧಿಕಾರಿಗಳಿಂದ ಪ್ರತಿ ವರ್ಷವೂ ಸಹ ಸರ್ಕಾರ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದಕ್ಕೂ ಸ್ಪಂದನೆ ಮಾತ್ರ ಸಿಗುತ್ತಿಲ್ಲವಾಗಿದೆ. ಇದು ನೈಸರ್ಗಿಕ ಬಂದರಾಗಿದ್ದರೂ ಸಹ ಹೂಳಿನಿಂದಾಗಿ ಮೀನುಗಾರರು ಸಮಯ ಸಂದರ್ಭಗಳನ್ನು ನೋಡಿಯೇ ಮೀನುಗಾರಿಕೆಗೆ ತೆರಳುವ ಅನಿವಾರ್ಯತೆ ಇದೆ. ಬಂದರಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೂಳು ತುಂಬಿದ್ದು ಮೀನುಗಾರರು ಹೂಳೆತ್ತುವಂತೆ ಸರ್ಕಾರವನ್ನು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಆದರೆ ಕಣ್ಣು ಕಿವಿ ಏನೂ ಇಲ್ಲದಂತೆ ಮೀನುಗಾರರ ಮನವಿಗೆ ಸ್ಪಂದನೆ ನೀಡುತ್ತಿಲ್ಲದಿರುವುದು ಮೀನುಗಾರರ, ಬೋಟ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಬೋಟ್ ಮಾಲೀಕ ಪುರಂದರ್ ಖಾರ್ವಿ ಮಾತನಾಡಿ, ಒಂದು ಬಾರಿ ದೊಡ್ಡ ಪ್ರಮಾಣದಲ್ಲಿ ಹೂಳು ತೆಗೆಸಿದಲ್ಲಿ ಸುಮಾರು 8-10 ವರ್ಷಗಳ ಕಾಲ ಮತ್ತೆ ಹೂಳು ತುಂಬುವುದಿಲ್ಲ. ಆದರೆ ಸರ್ಕಾರಕ್ಕೆ, ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಮ್ಮ ಕಷ್ಟ ಯಾಕೆ ಅರ್ಥವಾಗುತ್ತಿಲ್ಲ? ಸರ್ಕಾರ ತಕ್ಷಣ 2 ಕೋಟಿ ಬಿಡುಗಡೆ ಮಾಡಿ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಬೇಕು ಹಾಗೂ ಬ್ರೇಕ್ ವಾಟರ್ ಕಾರ್ಯವನ್ನು ಮಾಡಬೇಕು. ಇಲ್ಲವಾದಲ್ಲಿ ಕರಾವಳಿಯ ಮೀನುಗಾರರು ಸಹ ರೈತರ ಪ್ರತಿಭಟನೆಯಂತೆ ಹೋರಾಟಕ್ಕಿಳಿದು ಮುಂಬರುವ ಚುನಾವಣೆ ಬಹಿಷ್ಕಾರದ ದಾರಿ ಕಂಡುಕೊಳ್ಳಬೇಕಾಗುತ್ತದೆ ಎಂದರು. ಮನೋಭಾವದಿಂದ ನೋಡುವಂತಹ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಈ ರೀತಿ ಹುಳು ತುಂಬಿಕೊಂಡಿದ್ದ ಇಲ್ಲಿ ಯಾವ ರಾಜ್ಯಕ್ಕೆ ಪಕ್ಷದವರು ಕೂಡ ಬಂದು ಇವಾಗಲೂ ಕೂಡ ನಮಗೆ ನಾವು ನಿಮ್ ಜೊತೆ ಇದ್ದೀವಿ ಅಂತೇಳಿ ಒಂದು ಅಸೂರೆನ್ಸ್ ಕೊಡ್ತಾ ಇಲ್ಲ. ಸುಮ್ಮನೆ ಒಂದು ಬರ್ತಾರೆ, ಕಾಟಾಚಾರಕ್ಕೆ ಮಾತಾಡ್ತಾರೆ, ಹೋಗ್ತಾ ಇದ್ದಾರೆ. ನೋಡಿ, ನಮ್ಮ ಜೀವದ ಹಂಗನ್ನು ಬಿಟ್ಟು ಮೀನುಗಾರರು 3-4 ದಿನ ಸಮುದ್ರದಲ್ಲಿ ಇದ್ದು ಸಮುದ್ರದಿಂದ ಮೀನನ್ನು ಬೇಟೆ ಮಾಡ್ಕೊಂಡು ಬಂದು ಆ ನೀರಿದ್ದಾಗ ಮಾತ್ರ ನಾವು ಒಳಗಡೆ ಬರಬೇಕಾಗ್ತದೆ. ನೀರಿಲ್ಲ ಅಂತ ಹೇಳಿದಾಗ ನಾವು ತಂದ ಮೀನು ಅಲ್ಲೇ ಇದ್ದು ಅಲ್ಲಿ ಹಾಳಾಗಿ ಅಲ್ಲೇ ನಾವು ಬಿಸಾಕಬೇಕಾಗುತ್ತೆ. ಹಾಗಾಗಿದ್ರೆ ನಮ್ಮ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ರಾಜ್ಯಕ್ಕೆ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅವರಿಗೆ ನಮ್ಮ ಬಗ್ಗೆ ನಮ್ದು ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಯಾಕೆ ತಿಳುವಳಿಕೆ ಬರ್ತಾ ಇಲ್ಲ? ನೋಡಿ, ಕರಾವಳಿ ಯೂನಿಯನ್ ಅವರು 1-4 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ನಮ್ಗೆ ಸ್ವಲ್ಪ ಏನೋ 1-4 ಲಕ್ಷ ರೂಪಾಯಿ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡಿಕೊಟ್ರು, ಆದ್ರೆ ಅದು ಸಾಕಾಗ್ಲಿಲ್ಲ ನಮಗೆ. ಆದ್ರೆ ಈಗ ಆದಷ್ಟು ಬೇಗ ರಾಜ್ಯಕ್ಕೆ ಪಕ್ಷದವರು ತಾವು ನಮ್ಮ ಈ ಸಮಸ್ಯೆಯನ್ನು ಪರಿಗಣಿಸಿಕೊಂಡು ಆದಷ್ಟು ಬೇಗ ತಾವು ಹೂಳೆತ್ತು ಕೆಲಸ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಒಂದು ದಿನ ನಾವು ಭಟ್ಕಳದ 4 ರಸ್ತೆಯನ್ನು ಸ್ಟಾಪ್ ಮಾಡಿಕೊಂಡು ನಾವು ಅದಕ್ಕೆ ಭವ್ಯ ದೊಡ್ಡ ಪ್ರಮಾಣದಲ್ಲಿ ನಾವು ಚಳವಳಿ ಮಾಡಬೇಕಾಗುವಂತಹ ಸಮಸ್ಯೆಯನ್ನು ಬರಬಹುದು ನಮ್ಗೆ. ಈವರೆಗೆ ಬಂದರಿನಲ್ಲಿ ಹೂಳೆತ್ತುವ ಕಾರ್ಯಕ್ಕೆ ಹಣ ಮಂಜೂರಿಯಾಗಲೇ ಇಲ್ಲ. ಕಳೆದ ಬಾರಿ ಹೂಳೆತ್ತುವ ಕುರಿತು ಮಾಡಿ ಕಳುಹಿಸಿದ 4.85 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಇನ್ನೂ ತನಕ ಮಂಜೂರಿ ದೊರೆಯದಿರುವುದರಿಂದ ಕಾಮಗಾರಿ ಬಾಕಿಯಾಗಿಯೇ ಉಳಿದಿದೆ. ಇದು ಇಲ್ಲಿನ ಜನಪ್ರತಿನಿಧಿಗಳು ಮೀನುಗಾರರ ಮೇಲೆ ತೋರುತ್ತಿರುವ ದಿವ್ಯ ನಿರ್ಲಕ್ಷ್ಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಸಮಾಜ ಕಲ್ಯಾಣ ಸಚಿವ, ಮೀನುಗಾರಿಕೆ ಇಲಾಖೆಯ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕಳೆದ 1 ತಿಂಗಳ ಹಿಂದೆ ಇಲ್ಲಿಗೆ ಭೇಟಿ ನೀಡಿದಾಗ ಬಂದರಿನ ಹೂಳೆತ್ತುವ ಕಾರ್ಯಕ್ಕೆ 1 ವಾರದೊಳಗೆ ಚಾಲನೆ ನೀಡುವುದಾಗಿ ಭರವಸೆ ನೀಡಿ ತೆರಳಿದ್ದರು. ಆದರೆ ಈವರೆಗೆ ಯಾವುದೇ ಕೆಲಸ ಆಗದೇ ಇರುವುದು ಈ ಭಾಗದ ಮೀನುಗಾರರ ಕೆಂಗಣ್ಣಿಗೆ ಕಾರಣವಾಗಿದೆ. ಮೀನುಗಾರರ ಹಿರಿಯ ಮುಖಂಡ ಮಂಜುನಾಥ್ ಖಾರ್ವಿ ಮಾತನಾಡಿ, ಮಾವಿನಕುರುವೆ ಬಂದರಿನಲ್ಲಿ 100+ ಬೋಟುಗಳು ಆಶ್ರಯ ಪಡೆಯುತ್ತವೆ. ನೀರಿನ ಇಳಿತದ ಸಮಯದಲ್ಲಿ ಬೋಟುಗಳು ಅತಂತ್ರವಾಗುತ್ತಿದ್ದು ಒಂದಕ್ಕೊಂದು ಡಿಕ್ಕಿಯಾಗಿ ಹಾನಿಯಾಗುತ್ತಿದೆ. ಹೂಳೆತ್ತುವ ಕಾರ್ಯ ಕೈಗೆತ್ತಿಕೊಳ್ಳದಿದ್ದರೆ ತೀವ್ರ ಸಂಕಷ್ಟಕ್ಕೊಳಗಾಗಲಿದ್ದಾರೆ. ಈಗ ಸುಮಾರು 10 ಅಡಿಗಳಷ್ಟು ಆಳ ಹಾಗೂ ಸುಮಾರು 2-3 ಕಿಲೋಮೀಟರ್ ಸುತ್ತುವರಿದು ಹೂಳು ತೆಗೆಯಬೇಕಿದೆ ಎಂದರು. ಎಲ್ಲರಿಗೂ ಗೊತ್ತಿದ್ದ ವಿಷಯ, ಇದು ಮೀನುಗಾರಿಕೆಯ ಒಂದು ಪ್ರಮುಖ ಬಂದರು. ಇಡೀ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಒಂದು ಗುರುತು ಹಿಡಿಯುವಂತ ಒಂದು ಬಂದರು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಭಟ್ಕಳ ತಾಲೂಕಿನಲ್ಲಿ ಯಾವುದೇ 1000+ ಜನರು ಜೀವನ ಮಾಡುವಂತ ಯಾವುದೇ ಫ್ಯಾಕ್ಟರೀಸ್ ಇಲ್ಲ. ಆ ಫ್ಯಾಕ್ಟರಿ ಅಂತ ಹೇಳಿದ್ರೆ ಈ ಭಟ್ಕಳ ಬಂದರು, ಇಲ್ಲಿ 1000+ ಜನರು ತಮ್ಮ ದಿನನಿತ್ಯದ ಕೂಲಿ ಕೆಲಸನೋ ಮೀನುಗಾರಿಕೆ ಕೆಲಸವನ್ನು ಮಾಡಿಕೊಂಡು ಜೀವನವನ್ನ ಕಳೆದ 40-45 ವರ್ಷಗಳಿಂದ ಮಾಡಿಕೊಂಡು ಬಂದಿರ್ತಾರೆ. ಹಿಂದಿನ ಒಂದು ಕಾಲದಲ್ಲಿ ಒಂದು ಈ ಬಂದರಿನ ವ್ಯವಸ್ಥೆ ಸ್ವಲ್ಪ ಸಮಾಧಾನಕರವಾಗಿತ್ತು. ಅಂತ ಹೇಳಿದ್ರೆ ಬೋಟ್ಗಳ ಸಂಖ್ಯೆ ಕಡಿಮೆ ಇತ್ತು,
ಅದರಿಂದ ಮೀನುಗಾರಿಕೆ ಹೇಗೋ ನಡೀತಾ ಇತ್ತು ಆದರೆ ವರ್ಷವಾದಾಗಿನೆ ಬೋಟುಗಳ ಸಂಖ್ಯೆ ಜಾಸ್ತಿ ಆಯಿತು ಮೀನುಗಾರರು ಹಾಗೂ ಇಲ್ಲಿಯ ಕೆಲವೊಂದು ವ್ಯಾಪಾರಸ್ಥರು ಮತ್ತು ಮೀನು ಇದನ್ನ ಅವಲಂಬಿಸಿಕೊಂಡಿರುವಂತಹ ಜನರು ಜಾಸ್ತಿ ಆಗ್ತಾ ಹೋದ್ರು ಇಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮಗೆ ಬಹಳ ವರ್ಷಗಳಿಂದ ಈಗಲ್ಲ ಬಹಳ ವರ್ಷಗಳಿಂದ ನಮಗೆ ಈ ಒಂದು ಹೂಳಿನ ಸಮಸ್ಯೆ ಮತ್ತು ಈ ಹೂಳಿನ ಸಮಸ್ಯೆಯಿಂದ ಎಷ್ಟು ನಷ್ಟ ಅನುಭವಿಸ್ತಾರೆ ಅಂತ ಹೇಳಿದ್ರೆ ಬೋಟ್ನವರು ವರ್ಷಂ ಪ್ರತಿ ಒಂದು ಬೋಟಿಗೆ ಏನಾದರೂ ಒಂದು ಅನಾಹುತವಾಗಿ ಒಂದು ವರ್ಷಕ್ಕೆ 4-5 ಲಕ್ಷ ಅವರು ವ್ಯಯ ಮಾಡಬೇಕಾಗುತ್ತದೆ ಒಂದಕ್ಕೊಂದು ಜಖಂಗೊಂಡು ಬಹಳಷ್ಟು ಈಗಲ್ಲ ನಾವು ಎಷ್ಟೋ ಫೋಟೋಸ್ ಕೊಟ್ಟಿದ್ದೆ ಕಳಿಸಿದ್ದೇವೆ ಎಷ್ಟೋ ಟಿವಿ ಮಾಧ್ಯಮದವರೊಂದಿಗೆ ನಾವು ಇದನ್ನು ಮಾಡಿದ್ದೇವೆ ಎಲ್ಲ ಯಾವತ್ತಿಗೂ ಈ ನಮ್ಮ ಸರ್ಕಾರವಾಗಲಿ ನಮ್ಮ ಈ ಏನು ನಮ್ಮಿಂದ ಓಟ್ ತೆಗೆದುಕೊಂಡು ಹೋದಂತ ಯಾವುದೇ ಒಂದು ಇವರಾಗಲಿ ರಾಜಕಾರಣಿಗಳು ನಮ್ಮ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನಮ್ಮ ಮಂಕಾಳು ವೈದ್ಯರು ಕೆಲವೊಂದು ನಮ್ಮ ಕೆಲವೊಂದು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಆದರೂ ಅವರು ಈ ಬಾರಿ ಇಲ್ಲ ಆದರೆ ಅವರು ಇದರಿಂದ ಸಮಾಧಾನಕರವಾದ ಒಂದು ಸ್ವಲ್ಪ ಕೆಲಸ ಆಗಿದೆ ನಮಗೆ ಮಂಕಾಳು ವೈದ್ಯರಿಂದ ಅದರ ನಂತರ ಮತ್ತೆ ನಮ್ಮ ಯಾವುದೇ ಒಂದು ಎಂಎಲ್ಎಗಳು ಎಂಪಿಗಳಿಂದ ಮತ್ತು ನಮ್ಮ ಈ ರಾಜ್ಯ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ಮೀನುಗಾರಿಕೆಯಿಂದ ಸಿಗುವಂತಹ ಸವಲತ್ತಿಗೆ ಹಾಗೂ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ನಾವು ಹೇಳಿದ್ರೆ ಇದು ಇದೇ ರೀತಿ ನಾವು ನಮಗೆ ಈ ನಮ್ಮನ್ನು ನಿರ್ಲಕ್ಷ್ಯ ಹೋದ್ರೆ ಮುಂದಿನ ಏನು ಸಮಯದಲ್ಲಿ ಚುನಾವಣೆ ಬಂದಾಗ ನಾವು ಇಡೀ ಈ ನಮ್ಮ ಬಂದರ್ ಏರಿಯಾದಲ್ಲಿ ನಾವು ಚುನಾವಣೆಯನ್ನು ಬಹಿಷ್ಕರಿಸಬೇಕಾಗ್ತದೆ ತಾಲೂಕಿನಲ್ಲಿ ಮೀನುಗಾರಿಕಾ ಇಲಾಖೆಯ ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಮೀನುಗಾರಿಕಾ ಇಳುವರಿ ಕಡಿಮೆಯಾಗುತ್ತಾ ಬಂದಿದ್ದು ಮೀನುಗಾರರಿಗೆ ಇನ್ನಷ್ಟು ಸಂಕಷ್ಟ ಎದುರಾದಂತಾಗಿದೆ ಈ ರೀತಿ ಮೀನುಗಾರಿಕೆ ಸಮಸ್ಯೆ ಇರುವಾಗ ಹಾನಿಯಾದ ಬೋಟ್ ಸರಿಪಡಿಸಲು 4-5 ಲಕ್ಷ ವೆಚ್ಚ ಎಲ್ಲಿಂದ ಭರಿಸಬೇಕು ಎಂಬುದು ಮಾಲೀಕರ ಪ್ರಶ್ನೆಯಾಗಿದೆ ಸದ್ಯ ತೆಂಗಿನಗುಂಡಿ ಭಾಗದಲ್ಲಿ ಮೀನುಗಾರಿಕಾ ಬಂದರು ಸಿದ್ಧಗೊಳ್ಳುತ್ತಿರುವ ಹಿನ್ನೆಲೆ ಇಲ್ಲಿನ ಮಾವಿನಕುರುವೆ ಬಂದರನ್ನು ನಿರ್ಲಕ್ಷಿಸುತ್ತಿದ್ದಾರಾ ಎಂಬ ಅನುಮಾನವೂ ಸಹ ಮೀನುಗಾರರಲ್ಲಿ ಮೂಡುತ್ತಿದೆ ಭಟ್ಕಳ ಮಾವಿನಕುರುವೆ ಬಂದರನ್ನು ಸರಕು ಸಾಗಾಟದ ಬಂದರನ್ನಾಗಿ ಬದಲಾಯಿಸುವ ಚರ್ಚೆಗಳು ಕೇಳಿಬರುತ್ತಿವೆಯಾದರೂ ಯಾವುದು ಸತ್ಯ ಸುಳ್ಳು ಎಂಬುದು ಸರ್ಕಾರ ಜನಪ್ರತಿನಿಧಿಗಳೇ ಉತ್ತರಿಸಬೇಕಾಗಿದೆ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ನದೀಮ್ ಜುವೆಲ್ಲರ್ಸ್ ದ ಪ್ಯೂರ್ ಗೋಲ್ಡ್ ಗ್ಯಾಲರಿ ಆಯಿಷಾ ಪ್ಲಾಜಾ ಮೇನ್ ರೋಡ್ ಭಟ್ಕಲ್ ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್ ದ ಪ್ಯೂರ್ ಗೋಲ್ಡ್ ಗ್ಯಾಲರಿ ಆಯಿಷಾ ಪ್ಲಾಜಾ ಮೇನ್ ರೋಡ್ ಭಟ್ಕಳ್ ಫೋನ್ ನಂಬರ್ 9448153512 9845688916 ಷರತ್ತುಗಳು ಅನ್ವಯಿಸುತ್ತವೆ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕು ಭಟ್ಕಳ್ ಭಟ್ಕಳ್ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ 8, 2022 ಫೆಬ್ರವರಿ 14 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ ಅಂದಾಜು 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಳ್ಳಲಿದೆ ಸಮಸ್ತ ನಾಮಧಾರಿ ಸಮಾಜದ ಬಂಧುಗಳು ಹಾಗೂ ಭಕ್ತಾದಿಗಳು ಶ್ರೀದೇವರ ಕಾರ್ಯಕ್ಕೆ ಕೈಜೋಡಿಸಿ ತನು ಮನ ಧನ ಸಹಕಾರ ನೀಡಿ ಶ್ರೀ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತದೇವ ಶಿರಾಲಿ ತಾಲೂಕ್ ಭಟ್ಕಳ್ ಮೊಬೈಲ್ ನಂಬರ್ 9448756023 9986699596 9481275817 ಮತ್ತು 9448438618 ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕಾ ಅದೃಷ್ಟ ನಿಮ್ಮದು ಕೊಡುಗೆ ನಮ್ಮದು ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ
ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು ಶೇಕಡ 51% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು, ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಮ್ಸುದ್ದೀನ್ ಸರ್ಕಲ್, ಭಟ್ಕಳ್. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್, ಮಹಿಳೆಯರ, ಪುರುಷರ, ಮಕ್ಕಳ, ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಚ್ಚ ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ ಶೇಕಡ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಭಟ್ಕಳ ತಾಲೂಕಿನಲ್ಲಿ ಶುಕ್ರವಾರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶೇಕಡ 99.3% ಮತದಾನವಾಗಿದೆ. 16 ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಸೇರಿದಂತೆ ತಾಲೂಕಿನ 17 ಕಡೆಗಳಲ್ಲಿ ಚುನಾಯಿತ ಸದಸ್ಯರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ತಾಲೂಕಿನ 308 ಚುನಾಯಿತ ಸದಸ್ಯರಲ್ಲಿ 148 ಪುರುಷ ಸದಸ್ಯರು, 157 ಮಹಿಳಾ ಸದಸ್ಯರು ತಮ್ಮ ಹಕ್ಕನ್ನು ಚಲಾಯಿಸಿದರು. ಪಟ್ಟಣದ ಪುರಸಭೆ, ಶಿರಾಲಿ ಹಾಗೂ ಹೆಬಳೆ ಗ್ರಾಮ ಪಂಚಾಯತ್ಗಳಲ್ಲಿ ತಲಾ ಒಬ್ಬರು ಮತದಾನ ಮಾಡಿಲ್ಲ. ಶಿರಾಲಿ ಗ್ರಾಮ ಪಂಚಾಯತ್ ಓರ್ವ ಸದಸ್ಯ ಅನಾರೋಗ್ಯ ಕಾರಣದಿಂದ ಮತಗಟ್ಟೆಗೆ ಬರಲಿಲ್ಲ. ಪಟ್ಟಣದ ಪುರಸಭೆಯ ಮಹಿಳಾ ಸದಸ್ಯ ಹಾಗೂ ಹೆಬಳೆಯ ಮಹಿಳಾ ಸದಸ್ಯೆ ಪರ ಊರಿನಲ್ಲಿ ಇರುವ ಕಾರಣ ಮತ ಚಲಾಯಿಸಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಸದಸ್ಯರು ಮಧ್ಯಾಹ್ನದ ಒಳಗೆ ತಮ್ಮ ಹಕ್ಕನ್ನು ಚಲಾಯಿಸಿದರು. ಭಟ್ಕಳ ಶಾಸಕ ಸುನೀಲ್ ತನ್ನ ಬೆಂಬಲಿಗ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಶಿರಾಲಿಯ ಪೇಟೆ ಮಾರುತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಂತರ ಭಟ್ಕಳ ಪುರಸಭೆಗೆ ಬಂದು ಮತ ಚಲಾಯಿಸಿದರು. ಶಾಂತತೆಯಿಂದ ಮುಗಿದ ಚುನಾವಣೆ. ತಾಲೂಕಿನ 17 ಮತಗಟ್ಟೆಗಳಲ್ಲಿ ಎಲ್ಲಿಯೂ ಕೂಡ ಗಲಾಟೆ ನಡೆಯದೆ ಶಾಂತಿಯುತವಾಗಿ ಮತದಾನ ನಡೆಯಿತು. ಪ್ರತಿ ಮತಗಟ್ಟೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿತ್ತು. ತಾಲೂಕು ಚುನಾವಣಾಧಿಕಾರಿ ತಹಶೀಲ್ದಾರ್ ರವಿಚಂದ್ರ ಎಸ್ ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ದೇವಿ ಮೈದಾನದ ಪಂಚಮುಖಿ ವೀರಾಂಜನೇಯ ಮತ್ತು ನಾಗದೇವರ ವರ್ಧಂತಿ ಉತ್ಸವ ಹಾಗೂ ದೀಪೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ದೇವಿ ಮೈದಾನದ ಪಂಚಮುಖಿ ವೀರಾ ಆಂಜನೇಯ ಮತ್ತು ನಾಗದೇವರ ವರ್ಧಂತಿ ಉತ್ಸವ ಹಾಗೂ ದೀಪೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಸಾವಿರಾರು ಭಕ್ತರು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು. ದೇವಿ ದೇವಸ್ಥಾನದ ಟ್ರಸ್ಟಿ ರಾಜೇಂದ್ರ ಭಟ್ ಅವರ ನೇತೃತ್ವದಲ್ಲಿ ವಿಜಯಶಂಕರ್ ನಾಯಕ್, ಅಮೃತ್ ಬದ್ದಿ, ಮಾರುತಿ ನಾಯಕ್, ಮಹೇಶ್ ನಾಯಕ್, ನಯನ ಇಂಗಳೆ, ಕೇಶವ್ ನಾಯಕ್, ಶಂಕರ್ ಪಟಗಾರ್, ಹರಿ ಭಜಂತ್ರಿಯವರು ದೇವರ ಕಾರ್ಯ ನೆರವೇರಿಸಿದರು. ನಾರಾಯಣ್ ಪುರಾಣಿಕ್ರವರು ಅರ್ಚಕರಾಗಿ ದೇವರ ಸೇವೆಯನ್ನು ನೆರವೇರಿಸಿದರು. ಭಾವನಾ ಟಿವಿಗಾಗಿ ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ತಮಿಳುನಾಡಿನ ಕೋನೂರು ಬಳಿ ವಾಯುಪಡೆ ಹೆಲಿಕಾಪ್ಟರ್ ಪತನಗೊಂಡು ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಹಾಗೂ ಅವರ ಧರ್ಮಪತ್ನಿ ಮಧುಲಿಕಾ ರಾವತ್ ಹಾಗೂ ಇತರ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮೇಣದ ಬತ್ತಿ ಬೆಳಗಿ ಪುಷ್ಪಾರ್ಚನೆ ಮಾಡಿ ಮೌನ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಪಂಚಾಯತ್ ರಾಜ್ ವಿಕೇಂದ್ರೀಕರಣ ಅಭಿವೃದ್ಧಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಪ್ರಮುಖರಾದ ರಾಮು ನಾಯ್ಕ್, ಮಾಜಿ ಸೈನಿಕ ತುಳಸಿದಾಸ್ ನಾಯ್ಕ್, ಬಿಜೆಪಿ ಮಂಡಳ ಅಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್, ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಪ್ರದೀಪ್ ಯಲ್ಲಾಪುರ್ಕರ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಹೆಗಡೆ, ಪಟ್ಟಣ ಪಂಚಾಯತ್ ಸದಸ್ಯ ಸೋಮೇಶ್ವರ್ ನಾಯ್ಕ್, ಆದಿತ್ಯ ಗುಡಿಗಾರ್, ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯರಾದ ಗಜಾನನ್ ನಾಯ್ಕ್, ಉಮೇಶ್ ನಾಯ್ಡು, ಬಿಜೆಪಿ ಮಾಧ್ಯಮ ವಕ್ತಾರ ಕೆಟಿ ಹೆಗಡೆ, ನಾಗೇಶ್ ಯಲ್ಲಾಪುರ್ಕರ್, ನಿವೃತ್ತ ಶಿಕ್ಷಕ ಜಿಎಂ ತಾಂಡೂರಾಯನ್, ಶಿಕ್ಷಕರಾದ ಆರ್ಐ ನಾಯ್ಕ್, ದುರಂಧರ, ಪ್ರಮುಖರಾದ ಕಿಶೋರ್ ನಾಯ್ಕ್ ಮುಂತಾದವರಿದ್ದರು. ಭಾವನಾ ಟಿವಿಗಾಗಿ
ವೇಣುಗೋಪಾಲ್ ಮದ್ಗುಣಿ, ಯಲ್ಲಾಪುರ. ಬಸರಾಳು ಹೋಬಳಿಯ ಶಿವಪುರ ಗ್ರಾಮದ ಗೋಪಾಲಕೃಷ್ಣ ದೇವರು ಹಾಗೂ ಮಾಯಮ್ಮದೇವಿ ದೇವಾಲಯದ ಆವರಣದಲ್ಲಿ ಮೂರು ದಿನಗಳ ಕಾಲ ಜರುಗಿದ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ಶ್ರೀ ಮಹಾಗಣಪತಿ ನವಗ್ರಹ ದೇವರು ಹಾಗೂ ಅಶ್ವತ್ಕಟ್ಟೆಗೆ ನಾಗದೇವತೆ ಶಿಲಾ ಪ್ರತಿಷ್ಠಾಪನೆ ಲೋಕಾರ್ಪಣೆ ಮಾಡಲಾಯಿತು. ಬಸರಾಳು ವೇದ ಬ್ರಹ್ಮಶ್ರೀ ಬಿಕೆ ಹಿರಿಯಣ್ಣ ಹಾಗೂ ಆಗಮಿಕ ತಂಡದವರಿಂದ ಮಹಾಗಣಪತಿ ನವಗ್ರಹ ನಾಗದೇವತೆ ಅಕ್ಷಾಬಂಧ ಸಮೇತ ಪ್ರತಿಷ್ಠಾಪನೆಯಾದ ಶಿಲಾಮೂರ್ತಿಗಳಿಗೆ ಹೋಮ ಹವನಗಳೊಂದಿಗೆ ಪಂಚಾಮೃತ ಕ್ಷೀರಾಭಿಷೇಕ ಮಂಗಳಾರತಿ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ನಿಯಮಾನುಸಾರ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳು ನೆರವೇರಿದವು. ಇದೇ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮಾತನಾಡಿ ಭಕ್ತಾದಿಗಳ ಆಶಯದಂತೆ ಇಂದು ಗ್ರಾಮದ ಕೊಳಲು ಗೋಪಾಲಕೃಷ್ಣ ದೇವರು ಹಾಗೂ ಮಾಯಮ್ಮದೇವಿ ದೇವಸ್ಥಾನದ ಆವರಣದಲ್ಲಿ ಮಹಾಗಣಪತಿ ನವಗ್ರಹ ನಾಗದೇವತೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ದೈವಿ ಕಾರ್ಯದಲ್ಲಿ ಭಾಗವಹಿಸಿದ ಬೆಂಗಳೂರಿನ ನಿವಾಸಿಗಳಿಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಹಾಗೂ ಸಹಾಯ ಮಾಡಿದ ದಾನಿಗಳಿಗೆ ಗ್ರಾಮದ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಈ ಕಾರ್ಯಕ್ರಮವನ್ನು ಸರಳವಾಗಿ ಸಜ್ಜನಿಕೆಯಿಂದ ಮಾಡಿದ್ದೀವಿ, ಸಾಮಾಜಿಕ ಅಂತರ ಕಾಪಾಡಿದ್ದೀವಿ. ಹಾಗಾಗಿ ಎಲ್ಲರೂ ಸಹಕರಿಸಿದ್ದಾರೆ, ಅವರಿಗೆ ಈ ಗ್ರಾಮದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮೂರು ದಿವಸಗಳಿಂದ ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಶಿವಪುರ ಗ್ರಾಮದಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನೆ, ನವಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ನಾಗದೇವತೆಯ ಪರಿವಾರವನ್ನು ಬಸರಾಳು ಪುರೋಹಿತರಾದ ಎರಣ್ಣಿನವರ ತಂಡದಿಂದ ಪ್ರತಿಷ್ಠಾಪನೆಯನ್ನು ಮಾಡಿ ಯಾವುದೇ ಅಡೆತಡೆ ಇಲ್ಲದೆ ಸರಳವಾಗಿ ಸುಸೂತ್ರವಾಗಿ ಮತ್ತು ಅದ್ದೂರಿಯವಾಗಿ ಕಾರ್ಯಕ್ರಮ ನಡೆಯಿತು. ಕಾರಣ ಈಗ ಬರತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆ ಇರೋದರಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನೀತಿ ಸಂಹಿತೆ ರೆಡ್ಡಿಯಾಗಿರೋದರಿಂದ ಈ ಕಾರ್ಯಕ್ರಮವನ್ನು ಸರಳವಾಗಿ ಸುಂದರವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಮುಂದಿನ 48 ದಿವಸಗಳ ಪೂಜೆ ಪುರಸ್ಕಾರಗಳು ಮುಗಿದಂಥ ಸಂದರ್ಭದಲ್ಲಿ 48ನೇ ದಿವಸಕ್ಕೆ ಗ್ರಾಮದ ಎಲ್ಲ ಮುಖಂಡರುಗಳ ಜೊತೆ ಚರ್ಚಿಸಿ ಶ್ರೀ ಕುಲಗೋಪಾಲ ಸ್ವಾಮಿಯ ಪರಿಸೇವೆಯ ಮೂಲಕ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವ ಉದ್ದೇಶವೂ ಸಹ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಗ್ರಾಮದ ಎಲ್ಲ ಯುವಕ ಮಿತ್ರರು, ಹಿರಿಯರು ಹಾಗೂ ಸಹೋದರಿಯರಿಗೆ ಆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಆ ಭಗವಂತನಲ್ಲೇ ಪ್ರಾರ್ಥಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಭಾವನಾ ಟಿವಿಗಾಗಿ ಚಂದ್ರಮೌಳಿ ನಾಗಮಂಗಲ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಳವಳ್ಳಿ ಪಟ್ಟಣದ ಪುರಸಭೆಯಲ್ಲಿ ಮತದಾನ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ. ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಕೆಲವರಿಗಷ್ಟೇ ಸೀಮಿತವಾಗಿದ್ದ ಮತದಾನ ಸಾಮಾನ್ಯ ಜನರಿಗೂ ಮತದಾನದ ಹಕ್ಕನ್ನು ಅಂಬೇಡ್ಕರ್ ಕಲ್ಪಿಸಿಕೊಟ್ಟಿದ್ದಾರೆಂದು ತಿಳಿಸಿದರು. ಪುರಸಭೆ ಜೆಡಿಎಸ್ ಸದಸ್ಯರು ಶಾಸಕರ ಜೊತೆಯಲ್ಲಿ ಆಗಮಿಸಿ ಸರದಿಯಲ್ಲಿ ನಿಂತು ಮತದಾನ ಮಾಡಿದರು. ವ್ಯವಸ್ಥೆಯ ಸಾಂವಿಧಾನಿಕವಾದಂತಹ ಹಕ್ಕುಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾನು ವೋಟ್ ಹಾಕುವಂಥ ಸಂದರ್ಭದಲ್ಲಿ ನೆನೆಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ. ಏನು ಕೇವಲ ಪದವೀಧರರಿಗೆ ಟ್ಯಾಕ್ಸ್ ಕಟ್ಟವ್ರಿಗೆ ಮತದಾನದ ಹಕ್ಕಿತ್ತು, ಅದನ್ನು ಸಾಮಾನ್ಯಗೊಳಿಸಿದಂಥ ಬಾಬಾ ಸಾಹೇಬ್ರನ್ನ ಇವತ್ತು ನಾನು ನೆನಪು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಈ ಚುನಾವಣೆಯಲ್ಲಿ ನನ್ನ ಹಕ್ಕನ್ನು ನಾನು ಪ್ರಾಮಾಣಿಕವಾಗಿ ಚಲಾಯಿಸಿದ್ದೇನೆ. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ನಂದಕುಮಾರ್, ಸದಸ್ಯರಾದ ನೂರುಲ್ಲಾ, ಜಯಸಿಂಹ, ಪ್ರಮೀಳ, ಅಂಕರಾಜು, ಕುಮಾರ್, ಸವಿತಾ, ವೇದಾವತಿ ಸೇರಿದಂತೆ ಇತರರು ಇದ್ದರು. ವಿಧಾನ ಪರಿಷತ್ಗೆ ಮಂಡ್ಯ ಜಿಲ್ಲೆಯಿಂದ ಇಂದು ನಡೆದ ಮತದಾನ ಮಳವಳ್ಳಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ನಡೆದಿದೆ.
ಒಟ್ಟು 658 ಗ್ರಾಮ ಪಂಚಾಯತ್ ಹಾಗೂ ಪುರಸಭಾ ಸದಸ್ಯರ ಪೈಕಿ ಬಂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮುತ್ತಮ್ಮ ಅವರ ಸಾವಿನಿಂದಾಗಿ ಈ ಸಂಖ್ಯೆ 657ಕ್ಕೆ ಇಳಿದಿದ್ದು ಶಾಸಕರ ಮತ ಸೇರಿ ಒಟ್ಟು 658 ಮಂದಿ ಮತದಾನದ ಹಕ್ಕು ಹೊಂದಿದ್ದು ಪ್ರತಿ ಪಂಚಾಯತ್ಗೆ ಒಂದು ಮತಗಟ್ಟೆ ಜೊತೆಗೆ ಪುರಸಭಾ ಸದಸ್ಯರಿಗೆ ಪುರಸಭೆ ಆವರಣದಲ್ಲಿ ಒಂದು ಮತಗಟ್ಟೆ ಸೇರಿದಂತೆ ಒಟ್ಟು 40 ಮತಗಟ್ಟೆಗಳನ್ನು ತೆರೆಯಲಾಗಿತ್ತು. ಭಾವನಾ ಟಿವಿಗಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಮಳವಳ್ಳಿ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.